ಹಾಯ್ ಹಂಪಿ. ಕೆಲವ್ರು ಹಾಕೋ ಶೂ ಬ್ರ್ಯಾಂಡ್ ಆಗಿರುತ್ತೆ, ಕೆಲವ್ರು ಉಜ್ಜೋ ಟೂತ್ ಪೇಸ್ಟ್ ಬ್ರ್ಯಾಂಡ್ ಆಗಿರುತ್ತೆ, ಆದ್ರೆ ಬೈ ಬರ್ತ್ ಬ್ರ್ಯಾಂಡ್ ಆಗಿ ಹುಟ್ಟಿರೋನು ಅಂದ್ರೆ ಈ ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ನಿಂಗೆ ಹೊಡೆದು ಹೊಡೆದು ಸಾಕ್ ಸಾಕಾಗೋಯ್ತಲ್ಲ, ಹೊಡ್ತ ತಿಂದಿದ್ ನಾನು ಈ ಗುಳ್ ಮಿಂಟಿಗೆ ಸುಸ್ತಾಯ್ತಂತೆ. ಕಡೆಗೆ ಹಾಕೊಂಡು ಗುಮ್ಮದ್ ನಾನೇ ತಾನೇ. ಸಾರಿ ಮೇಡಮ್. ಯಾರೋ ನಾನು ಮೇಡಮ್, ಪಿ ಸಿ ಮೇಡಮ್. ಏನೋ ಇದು, ಇದು ಪೊಲೀಸ್ ಸ್ಟೇಷನ್. ನೀನ್ ಯಾರು? ಕಳ್ಳ ಮೇಡಮ್. ಮುಚ್ಕೊಂಡ್ ಸ್ಟೇಷನ್ ಕಾಯಿ. ಸಾರಿ ಮೇಡಮ್. ನಂಗ್ ನಿದ್ದೆ ಬರ್ತದೆ, ಮಲ್ಕೋತೀನಿ. ನಾನು ಬರ್ತೀನಿ. ಅಲ್ಲ ಮೇಡಮ್, ಈ ಕಡೆ ಮಲ್ಕೋತೀನಿ ಅಂದೆ. ಕಳ್ಳ ಕಣೋ ನೀನು, ಸ್ಟೇಷನ್ ಕಾಯ್ಬೇಕು, ಮಲ್ಕೊಳ್ಳೋದಲ್ಲ. ಸಾರಿ ಮೇಡಮ್. ನನಗೇನಾದ್ರು ಫೋನ್ ಬಂದ್ರೆ ಎಬ್ಬಿಸ್ಬೇಡಪ್ಪ, ಡಿಸ್ಟರ್ಬ್ ಮಾಡ್ಬೇಡ. ಓಕೆ ಮೇಡಮ್. ನಿಮ್ ಫೋನ್ ಎಲ್ಲಿದೆ ಮೇಡಮ್? ಏ ಇಲ್ಲ ಇದೆ ಕಣ. ಹಲೋ. ಹಲೋ, ರಾಂಗ್ ನಂಬರ್. ಹಲೋ. ಹಲೋ, ಏ ರಾಂಗ್ ನಂಬರ್ ಅಂತ ಹೇಳಿಲ್ವನೋ ನಾಯಿ? ಏ ಮಾತಾಡಕ್ಕಿಂತ ಮುಂಚೆನೆ ರಾಂಗ್ ನಂಬರ್ ಅಂತೀಯನೋ ನಾಯಿ? ಮಾತಾಡ್ದ? ಮಾತಾಡ್ದೆ. ರಾಂಗ್ ನಂಬರ್. ಏನೋ ನಿನ್ ಸಮಸ್ಯೆ? ಯಾವನ ಮಾತಾಡ್ತಾರ ಅವನು? ನೀನ್ ಯಾವನ ಮಾತಾಡ್ತಿರೋದು? ನಾನ್ ಕಣ ಎಸ್ ಐ. ನಾನ್ ಕಳ್ಳ ಕಣ. ಕಳ್ಳನ? ಯಾರನ? ಪಿ ಸಿ ಏನೋ ಮಾಡ್ತಾವಳೆ. ನಾವ್ ಇಬ್ರು ಮಲ್ಕೊಂಡಿದೀವಿ. ಇಲ್ಲ ಸರ್, ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿದಾರೆ, ನನ್ ಪಾಡಿಗೆ ನಾ ಮಲ್ಕೊಂಡಿದ್ದೀನಿ. ಅವ್ಳ ಕೈ ಫೋನ್ ಕೊಡ, ಒಂದ್ ನಿಮಿಷ ಇರಿ ಸರ್. ಹಲೋ ಕುಳ್ಮಿಂಟಿ. ಅದೇ ನೀವು ಮಲ್ಕೊಂಡಿದೀರ ಅಂದ್ರೆ ಏನಾರ ಪ್ರಾಬ್ಲಮ್? ರಾಜವಂಶ ನಮ್ದು ಏನು ಕಿತ್ಕೊಳಕ್ ಆಗಲ್ಲ, ಎತ್ ಬಿಡ್ತೀನಿ ಅದೇ ಸರ್. ಅವ್ರದ್ದು ರಾಜವಂಶ ಅಂತೆ ಸರ್, ಏನು ಕಿತ್ಕೊಳಕ್ ಆಗಲ್ಲ ಅಂತ ಎತ್ ಬಿಡ್ತಾರಂತೆ. ಎತ್ತಿ ಫೋನ್ ಕೊಡ. ಯಾರು? ಯಾರೋ ಎಸ್ ಐ ಅಂತೆ ಮೇಡಮ್. ಏನಮ್ಮ ಅಲ್ಲಿ ಕ್ರಿಮಿನಲ್ ಪ್ಯಾಂಟ್ ಒದ್ದೆ ಮಾಡುವಂತಂದ್ರೆ ಬೆಂಚ್ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೀಯಾ ಸರ್? ಇಲ್ಲ ಸರ್, ಬೆಂಡೆತ್ತಿದ್ಯೋ ಒಂದ್ ಕ್ವಾರ್ಟರ್ ಗುಂಡೆತ್ತ ಇದೆಯೋ? ನಾನ್ ಬರೋಷ್ಟ್ರಲ್ಲಿ ಅವನ್ನೆಲ್ಲ ಬಾಯ್ ಬಿಟ್ಟಿರ್ಬೇಕು. ನಮ್ಮ ಸಾಹೇಬ್ರಿಗೆ ನನ್ ಮೇಲೆ ಹಾಕೊಟ್ಬಿಟ್ಟಲ್ಲ, ನಮ್ಮ ಸಾಹೇಬ್ರು ಎಂತವ್ರು ಗೊತ್ತೇನೋ? ಎಂತವ್ರು ಮೇಡಮ್? ಒಂದು ಇರುವೆನ ತುಳಿದು ಸಾಯಿಸಿದ್ರು, ಪಕ್ಕದಲ್ಲಿರೋ ಇರುವೆ ಗೊತ್ತಾಗಲ್ಲ ಕಣೋ, ಹಂಗ ಸಾಯ್ತಾರೆ ಗೊತ್ತಾ? ಅಕಸ್ಮಾತ್ ಆ ಪಕ್ಕದಲ್ಲಿ ಇರೋ ಇರುವೆ ಗೊತ್ತಾದ್ರು ಅದೇನ್ ಕಿತ್ಕೊಳಕ್ ಆಗುತ್ತೆ ಮೇಡಮ್? ಕೌಂಟ್ರು ನನಗೆ ಕೌಂಟ್ರು ಕೊಟ್ರೆ ಎಷ್ಟು ಕೌಂಟ್ರು ಮಾಡ್ಬಿಡ್ತೀನಿ. ನಮ್ಮ ಸಾಹೇಬ್ರು ಬರ್ಲಿ, ನಿಮ್ಮ ಸಾಹೇಬ್ರು ಬರ್ತಿದ್ದಾರೆ. ಬರಲಿ. ಏ ಫೋನ್ ಅಲ್ಲಿ ಮಾತಾಡ್ತಾವ್ನೆ ಅವನ ಸರ್? ಇವನೇ ಸರ್. ಓಕೆ. ಹಾಚ ಹಾಚ ನಾಯಿ ಹುಟ್ಟಿದ್ದ. ಮೂನಂಬ್ರಳ್ಳಿ ಸರ್ಕಲ್ ಸರ್, ಮುಚ್ಕೊಂಡಿರ್ಬೇಕು. ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಾರ ನಾಲ್ಕನೇ ಸಿಂಹ ನ್ಯಾಯಿ ಈ ಸಗಣಿ. ಸಗಣಿ ಅಲ್ಲ ಅದು, ಎಸ್ ಡಾಟ್ ಅಗ್ನಿ. ಓ ಸೆಂಟ್ರಲ್ ಡಾಟ್ ಆಯ್ತಾ? ಉದುರ್ಸ್ಕೊಂಡ್ಬಿಟ್ಟಿದಿರಲ್ಲ ಸರ್. ಅದೇ ಜನಗಳ ಮಧ್ಯೆ ಹಿಂಗ್ ಬತ್ತಾಯ್ತನಲ್ಲ, ಹೊಡೆದ್ರ ತಪ್ಕೊಳಕ್ ಬಂದ್ರು ಉದುರಾಯ್ತು. ಇಷ್ಟೊಂದು ಮಾತಾಡ್ತಾ ಇದ್ದಾನಲ್ಲ ಕೌಂಡ್ರೆ ಅವನೇ. ನನ್ ಮಗೆ ರಮೆ ಬಿಟ್ಬಿಡ್ತೀವ ಕುಂಬಿಡ್ತೀವಿ. ಏನ್ರಿ ಒಂದು ಕೇಸು? ನಾನು ಹೇಳ್ತೀನಿ ಸರ್. ಹೇಳ ಸರ್. ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳನ್ನ ಆಟೋದಲ್ಲಿ ಕರ್ಕೊಂಡು ಹೋಗೋದು ತಪ್ಪ ಸರ್? ಪಾಪ, ಆಟೋದಲ್ಲಿ ಕರ್ಕೋದ್ರೆ ಯಾವ ತಪ್ಪು? ಯಾಕಮ್ಮ ಅಷ್ಟಕ್ಕೆ ಕರ್ಕ ಬಂದಿದ್ಯಾ ಸರ್? ಹೆಂಗ್ ಕರ್ಕ ಬಂದ ಅಂತ ಕೇಳಿ ಸರ್. ಹೆಂಗ್ ಕರ್ಕ ಬಂದೆ? ಏನೋ ಮಕ್ಳು ಆಟ ಮಾಡ್ತಾರಂತ ಚೂರು ಬಾಯಿಗೆ ಬಟ್ಟೆ ತುರುಕಿದ್ದೆ ಸರ್. ಅದು ಕಿಡ್ನಾಪ್ ಅಲ್ವೇನೋ? ನಾವು ಪಿಕಪ್ ಡ್ರಾಪ್ ಅಂತೀವಿ ಸರ್. ಪಿಕಪ್ ಡ್ರಾಪ್? ಇನ್ನೇನ್ರಿ ಕೇಸ್ ಒಂದು? ಆಮೇಲೆ ಏನ್ ಮಾಡ್ದೆ ಸರ್? ನಾನೇ ಹೇಳ್ತೀನಿ ಸರ್. ಹೇಳ. ಏನೋ ಬಡತನ ಅಂತ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡೆ ಸರ್. ಅದು ಕೇಳ್ಕೊ ಬಂದವಳು. ಬ್ಯಾಂಕ್ ಅಲ್ಲಿ ಯಾರು ಸಾಲ ತಗೊಳಲ್ಲ, ಇವರು ತಗೋತಾರೆ. ಸಾಧು ಸರ್ ತಗೊಂಡಿದ್ದಾರೆ, ಎಲ್ರು ತಗೊಂಡಿದ್ದಾರೆ. ಅದಕ್ಕೆ ಯಾಕಮ್ಮ ಕರ್ಕ ಬಂದೆ? ಯಾವ ಬ್ಯಾಂಕು ಅಂತ ಕೇಳಿ ಸರ್. ಯಾವ ಬ್ಯಾಂಕು? ರಾತ್ರಿ ಕತ್ಲಲ್ಲಿ ಹೋಗಿದ್ನಲ್ಲ ಗೊತ್ತಾಗ್ಲಿಲ್ಲ ಸರ್. ಏನ್ ನಿಮ್ಮ ಅಪ್ಪನ ಚಡ್ಡಿ ಜಾಬ್ ಏನದು? ಇನ್ನೇನ್ ರಿಕೇಸ್ ಒಂದು ಸರ್? ಆಮೇಲೆ ಸರ್, ಅಯ್ಯೋ ಸರ್ ಹೆಂಗ್ ಹೇಳಿ ಸರ್? ಮೂಗಿಂದ ಸರ್, ಅವನು ಹೆಣ್ಮಕ್ಳು ಮೈಕೆ ಮುಟ್ಟಿ ಮಾತಾಡ್ತಾನೆ ಸರ್. ಹೆಣ್ಮಕ್ಳು ಮೈ ಆಯ್ತು, ನನ್ನ ಮೈನೇ ಮುಡ್ತಾ ಇದ್ದಾನಲ್ರಿ ಸರ್. ಕೋರ್ಟೆ ಒಪ್ಪಿದೆಯಲ್ಲ ಬಿಡಿ ಸರ್. ಕೋರ್ಟ್ ಒಪ್ಪಿದೆ ಅಂದ್ಬಿಟ್ಟು ಹಂಪಿ ತುಂಬಾ ಓಡಾಡಿಸ್ಲ ಸರಿ ಸರ್. ಈ ನನ್ನ ಮಗನ್ಗೈತೆ, ಆಮೇಲೆ ವಿಚಾರಿಸ್ಕಂತೀನಿ. ಬಾರೇ ಬರೇ 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 ಬರೋ ಲೋಪ ನನ್ನ ಮಗನ ಬೇರೆ. ನಮ್ಮ ಕಳ್ಳ ಸರ್.
ಏನ್ ಸರ್ ಕಳ್ಳನ್ ಕೈಲಿ ಚೇರ್ ಎತ್ಕೊಂಡ್ಬರ ಕೇಳ್ತಾ ಇದ್ದೀರಾ? ಕಳ್ಳನ್ ಕೈಲಿ ಚೇರ್ ಎತ್ ಬರಲ್ಲ, ಬರ ಬರ ಸರ್. ಹೇಳಿ ಸರ್. ಏನ ನಿನ್ ಹೆಸರೇನಾ? ಬರ್ಕಳ್ಳಿ ಸರ್. ಬರ್ಕಳಮ್ಮ. ಏನ ನಿನ್ ಹೆಸರೇನಾ? ಬರ್ಕಳ್ಳಿ ಸರ್. ಬರ್ಕತ್ತವಳು ಹೇಳಲ್ಲ. ಬರ್ಕಳ್ಳಿ ಸರ್. ಬರ್ಕತ್ತವಳು ಹೇಳ ಸರ್. ನನ್ನ ಹೆಸರೇ ಬರ್ಕಳ್ಳಿ ಅಂತ. ನಿಂತ್ಕಳಿ ಸರ್. ಸರ್ ನಮ್ಮ ಅಪ್ಪನ ಹೆಸರೇ ನಿಂತ್ಕಳಿ ಅಂತ. ನಿಮ್ಮ ಅವ್ವನ ಹೆಸರು? ಕೂತ್ಕಳಿ ಸರ್. ನನಗೆ ಗೊತ್ತು, ನನ್ನ ಮಗ ಇವ್ರ ಅವ್ವನ ಹೆಸರು ಕೂತ್ಕಳಿ ಅಂತ ಹೇಳ್ತಾನೆ ಅಂತ. ಆ ಕೂತ್ಕೊಂಡಿದ್ದೀನಿ ಹೇಳು ಸರ್. ನಮ್ಮ ಅವ್ವನ ಹೆಸರು ಕೂತ್ಕಳಿ ಅಂತ ಅಲ್ಲ, ಕೂತ್ಕಳಿ ಹೇಳ್ತೀನಿ ಅಂದೆ. ಏನ ನಿಮ್ಮ ಅವನ ಹೆಸರು ಹೇಳಿದ್ನಲ್ಲ ಸರ್. ಎಲ್ಲ ಹೇಳ್ದೆ ಹೇಳಿದ್ನಲ್ಲ ಸರ್. ಓಟ್ಬಿಟ್ಟಿದ್ದೀನಿ. ಎಲ್ಲ ಹೇಳ್ದೆ ಸರ್? ನಮ್ಮ ಅವನ ಹೆಸರ ಹೇಳಿದ್ನಲ್ಲ ಅಂತ. ಇರಿಟೇಟ್ ಅಲ್ಲ ಕಣ್ತಾನೆ. ಯಾಕೆ ಮಾಡ್ತೀಯ? ಮನೇಲಿ ಕಿತ್ತು ತಿನ್ನೋ ಬಡತನ ಸರ್. ಅದಕ್ಕೆ ಮಾಡಕ್ ಏನು ಕೆಲಸ ಇಲ್ಲ ಸರ್. ಅದಕ್ಕೆ ಏನೋ ಮಾಡ್ತೀಯ? ಕಳ್ತನ ಮಾಡ್ತಿದ್ದೀನಿ ಸರ್. ಕಳ್ತನ ಯಾಕೆ ಮಾಡ್ತೀಯ? ಅದ ಮಾಡಕ್ ಏನು ಕೆಲಸ ಇಲ್ವಲ್ಲ ಸರ್. ಕೆಲಸ ಇಲ್ಲ ಅಂದ್ರೆ ಕಳ್ತನ ಮಾಡೋದಲ್ಲ. ನನ್ನ ಮಗನ ಎಲ್ಲಾದ್ರೂ ಕೆಲಸ ಹುಡುಕ್ಬೇಕು. ಅದೇ ಏನ್ ಮಾಡ್ತಿದ್ಯೋ? ಕೆಲಸ ಹುಡುಕ್ತಿದ್ದೀನಿ ಸರ್. ಅದೇ ನಿನ್ ಹೆಂಡತಿ ಕಾಲ್ಚೇನೇನೋ ಬಿದ್ದೋಗೈತೆ ಹುಡುಕಕ್ಕೆ. ಅನ್ಎಜುಕೇಟೆಡ್ ಅನ್ಬೇಡಿ ಸರ್. ಯಾಕೆ? ನಾನು ನಿಮ್ ತರ ಓದ್ಬೇಕಂತ ಒಂದು ಕೋರ್ಸ್ ಮಾಡಿದೆ ಸರ್. ಯಾವ ಕೋರ್ಸ್? ಅಫ್ಕೋರ್ಸ್. ನಾನು ಮಗನ ಆಮೇಲೆ ಒಂದ್ ಜಾಬ್ ಮಾಡಿದೆ ಸರ್. ಜಾಬ್ ಮಾಡಿದನ್ರಿ? ಯಾವ ಜಾಬ್? ಪಂಜಾಬ್. ಪಂಜಾಬ್? ಸರಿ ಸರ್, ಸರಿ. ಇದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾರು ಬಿಸ್ನೆಸ್ ಮಾಡ್ಬೇಕಿತ್ತು. ಮಾಡಿದೆ ಸರ್. ಯಾವ ಬಿಸ್ನೆಸ್? ನನ್ನ ಪ್ಯೂರ್ ಬಿಸ್ನೆಸ್. ಪಿಸಿ ಸರ್, ನನ್ನ ಮಗನ್ ಸೆಲ್ಗ್ ಹಾಕು. ಓಕೆ ಸರ್. ಏರೋಪ್ಲೇನ್ ಹೆಚ್ಚು ಪಿಸಿ. ಒಂದ್ ನಿಮಿಷ. ಯಾಕೋ ಪೊಲೀಸ್ ಕೆಲ್ಸನೇ ಬೇಜಾರಾಗ್ಬಿಟ್ಟಿದೆ ಪಿಸಿ. ಗಾರೆ ಕೆಲ್ಸಕ್ಕೆ ಹೋಗ್ಬಿಡಿ. ಗಾರೆ ಕೆಲ್ಸಕ್ಕೆ ಹೋಗ್ಲಿ, ದುಡ್ಡು ಮಾಡಕ್ ಏನಾದ್ರು ಐಡಿಯಾ ಕೊಡೋಂದಿತ್ತು ಸರ್. ದುಡ್ಡು ಮಾಡ ಸರ್, ಒಂದ್ ಬ್ಯೂಟಿಫುಲ್ ಐಡಿಯಾ ಇದೆ ಸರ್. ಏನು? ನನ್ನ ಫ್ರೆಂಡ್ ಒಬ್ಬ ಇದಾನೆ ಸರ್, ಇದೇ ಊರಲ್ಲಿದ್ದಾನೆ. ಸಿಕ್ಕಾಪಟ್ಟೆ ಸೈಡ್ಗಳನ್ನ ತಗೊಂಡು ಮಾರ್ಬಿಟ್ಟು ದುಡ್ಡನ್ನ ಮನೇಲಿ ಇಟ್ಬಿಡ್ದಾನೆ. ಮನೆ ಅಡ್ರೆಸ್ ಹೇಳ್ತಾ ಇಲ್ಲ ಸರ್. ನನ್ನ ಮಗನ್ ಕರ್ಕೊಂಡ್ ಬಂದು ಹಾಕೊಂಡು ಗುಮ್ಮದ್ರೆ ನಿಮಗ್ 50 ನನಗ್ 50. ಅವ್ನ ನಂಬರ್ ಏನು? 00101010 ಸರ್. ಹಲೋ, ಏನು ಹೌದಾ? ಓ ಶಿಟ್. ಏನಾಯ್ತು ಸರ್? ಕರೆನ್ಸಿ ಇಲ್ವಂತೆ. ನಿಮ್ಗೆ ಹೋಗ್ತಾ ಗೊತ್ತು ಸರ್. ಹಲೋ ಹಲೋ ಹಲೋ. ಏ ಮಾತಾಡಲ್ಲ. ಏ ಮಾತಾಡು ಅಂದೆ. ಮಾತಾಡ್ಕೊಂಡ ಅಣ್ಣನ್ ತಗೊಂಡೋಗೋದ್ನ. ಸರಿ ಕೊಡೋ. ಹಲೋ. ಏ ಹುಲಿ ಕರ್ತೀಯ? ನಮಸ್ಕಾರ ಸರ್. ಎಲ್ಲಿದ್ಯಪ್ಪ ಈ ಆನೆ? ಬಂದಿದೆ ಸರ್. ಎಲ್ಲಿ ಈ ಇಲ್ಲಿ ಹಂಪಿ ಉತ್ಸವ ಕೆಲ್ಸ? ಎಲ್ಲಪ್ಪ? ಇಲ್ಲಿ ಅಂಗಡಿ ಹತ್ರ ಹೋಯ್ತದೆ ಸರ್. ಎಲ್ಲಯ್ಯ ಈ ಕಾಲಕ್ಕೆ ತುಳಿತೈತೆ ಸರ್. ಎಲ್ಲಿ? ನಮ್ಮನೆ ಟಿವಿಲಿ ಸರ್. ಅಪ್ಪಿ 10 ನಿಮಿಷದಲ್ಲಿ ಸ್ಟೇಜ್ಗೆ ಬರ್ಬೇಕು, ಇಲ್ಲಾಂದ್ರೆ ಬೂಟು ಅಕ್ಕ ಬರ್ತೀನಿ ಸರ್. ಯಾಕಂದ್ರೆ ಬರ್ತಾ ಅಂದ್ರೆ ಮಗ. ಇವನೇನ್ ರಿಂಗ್ ಇದಾನೆ ಸರ್? ಅವ್ನ ಹಂಗೆ ಸರ್ ಇರೋದು. ಇವನೇನ ಹುಲಿ ಕರ್ತಿ? ಅಪ್ಪಿ ಅವನ್ಗೊಂದ್ ಚೇರ್ ಹಾಕಪ್ಪಿ. ಬೇಡ ಬಿಡಿ, ಬೇಡವಂತ ಬಿಡ್ರಿ. ಇರ್ಲಿ ಒಂದ್ ಹಾಕಿ. ಕರೆಕ್ಟ್ ಹೇಳ. ಮೊದ್ಲ ತಿಕ್ಕಲ್ ನನ್ ಮಗ, ಕಚಡ ನನ್ ಮಗ, ಕಂತ್ರಿ ಕಚ್ಚಿ ನಾಯ್ ನನ್ ಮಗ. ನಾನು ಹ್ಞೂ ಸಾಧು ಸರ್, ಅದನ್ನೇ ಹೇಳ್ತಾ ಇದ್ರು. ಕೂತ್ಕ. ಏನೋ ಬೇಜನ್ ದುಡ್ಡು ಮಾಡಿದ್ದಿ ಅಂತಲ್ಲ. ಹ್ಞೂ ಸರ್. ಹಾ ಹೇಳು. ಇದಕ್ಕ ಹೇಳು ಅಂದಲ್ಲ. ಏಯ್ ಹಾ ಹೇಳು ಅಂದ್ರೆ ಎದ್ದು ಬಿಡೋದಲ್ಲ, ಕೂತ್ಕೊಂಡ್ ಹೇಳಲ್ಲ. ಇದಕ್ಕ ಕೂತ್ಕೊಂಡ್ ಹೇಳೋದು ಎಂತ ಕಿತ್ತು ಅಂತ ನನ್ ಮಗ ನೀವು. ಕೂತ್ಕೊಂಡ್ ಹೇಳಿದ್ರು ಕೂತ್ಕೊಂಡ್ ಹೇಳೋದಲ್ಲ ಕಣ, ಪಟಾಪಟ್ ಅಂತ ಹೇಳ್ಬೇಕು. ದುಡ್ಡು ಎಲ್ಲಿಟ್ಟಿದ್ಯಾ? ಪಟಾಪಟ್. ಅವನು ಕೋಪ ಜಾಸ್ತಿ ಸರ್. ಕೋಪಕ್ಕೆ ನನ್ ಬೂಡ್ ತುರ್ಕುದ್ರೆ ಕೂತ್ಕೊಂಡ್ ಸುಮ್ನಿರ. ಸರಿ ಸರಿ ಕಣ, ಕೂತ್ಕೊಡ ನೋಡು. ದುಡ್ಡು ಎಲ್ಲಿಟ್ಟಿದ್ಯಾ ಅಂತ ಹೇಳ್ಬೇಕು, ಇಲ್ಲ ಅಂಗಡಿಗೆ ಹೋಗಿ ಕರದ ಪುಡಿಯನ್ನು ತಂದು ದೊಣ್ಣೆಗೆ ಸವರಿ ತೆಗೆದು ಅಟ್ಟದ ಮೇಲೆ ಇಟ್ಟಿರ್ತೀನಿ. ಸಾಂಬಾರ್ಗೆ ಇಲ್ಲ ಎಂದಾಗ ಹಿಂಗ ಅಳ್ಳಾಡಿಸ್ತೀನಿ ಅಂದಿತ್ತು. ಆಗಕ್ಕಿಲ್ಲ. ಕೂತ್ಕೊಂಡ್ ಹೇಳು ಎಲ್ಲಿಟ್ಟಿದ್ಯಾ? ಅವತ್ ಬೆಳಿಗ್ಗೆ 5 ಗಂಟೆ ಸರ್ ಕೊಕ್ಕೊ ಅಂತ ನೋಡ್ತೀನಿ. ನನ್ನ ಹೆಂಡತಿ ರೇಷ್ಮೆ ಸೀರೆ ಮಳಿಗೆ. ಸರ್ ಸರಿ ಸರಿ ಹೇಳ್ರಿ. ಅವತ್ ಬೆಳಿಗ್ಗೆ 5 ಗಂಟೆ ಸರ್ ಕೋಳಿ ಕೋಕೋ. 5 ಗಂಟೆ ಬೇಡ, ನಿನ್ ಹೆಂಡತಿ ಮಲ್ಗೆ ಮುಡ್ಕ ಬಂದ್ ಅಲ್ಲಿಂದ ಹೇಳು. ನಂಗೊಂದ್ ಕಾಯಿಲೆ ಸರ್. ಏನು? ನಾ ಮಾತಾಡ್ತಾ ಮಧ್ಯಾಹ್ನ ಮಾತಾಡ್ ಪೊಟ್ಟಿಂದ ಮಾತಾಡ್ತೀನಿ ಸರ್. ಇದು ಯಾವ ಕಾಯಿಲೆ ರೀ? ಏ ನಿನ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಅವ್ರ ಯಾರು ಡಿಸ್ಟರ್ಬ್ ಮಾಡಲ್ಲ. ನೀನ್ ಹೇಳಿ. ಅವತ್ ಬೆಳಿಗ್ಗೆ 5 ಗಂಟೆ ಸರ್ ಕೋಳಿ ಕೋಕೋ ಅಂತ ನಿಂತು ನೋಡ್ತೀನಿ. ನನ್ನ ಹೆಂಡತಿ ರೇಷ್ಮೆ ಸೀರೆ ಮಲ್ಗೆ ಹಾಕೋಣ ಅಂತ ಬಂದ್ಲು. ನಾನು ಹೂ ಅಂತ ಹೋದೆ. ಅವ್ಳು 1, 2, 3, 4 ಮುಗಿಸೋ. ನಾನು
ಒಂದು ಎರಡು ಗೊತ್ತು ಯಾವ್ದಲ್ಲ ಇದು ಮೂರು ನಾಲ್ಕು ಒಂದಂದ್ರೆ ಇದು ಎರಡಂದ್ರೆ ಇದು ಮೂರಂದ್ರೆ ಮುಖ ತೊಳೆಯೋದು ನಾಲ್ಕಂದ್ರೆ ಹಲ್ಲುಜ್ಜೋದು ಮೇಡಮ್ ಹಲ್ಲುಜ್ಜೋದು ಅದು ಗೊತ್ತಾಗಲ್ ಬೇಡ್ರಿ ನಿಮ್ಗೆ ಸಾರಿ ಸರ್ ಮಾತಾಡಬೇಡಿ ಅವತ್ ಬೆಳಿಗ್ಗೆ ಐದು ಗಂಟೆ ಸರ್ ಅವನು ಒಂದಾದ್ರೂ ಮಾಡ್ಕೊಬಿಡು ಎರಡಾದ್ರೂ ಮಾಡ್ಕೊಂಡು ಕಣಮ್ಮ ಬೆಳಿಗ್ಗೆ ಐದು ಗಂಟೆ ಸ ಕೋಳಿ ಕೊಕ್ಕೋಕೋ ಅಂತಿತ್ತು ನೋಡ್ತೀನಿ ನಾನು ಹೇಳ್ತಿ ರೇಷ್ಮೆ ಸೀರೆ ಮಲ್ಗೆ ಉಟ್ಕೊಂಡು ಅಂದು ನಾನು ಒಂದು ಮೊದಲು ಒಂದೇ ಎರಡು ಮೂರ ನಾಲ್ಕು ಮುಗ್ಸ ನಾ ಒಂದೇ ಎರಡು ಮೂರ ನಾಲ್ಕು ಮುಗಿಸಿ ಆಚೆ ಬರ್ತೀನಿ ಟಿ ವಿಲಿ ಅಣ್ಣವ್ರ ಸಾಂಗ್ ಆಗೊಂಬೆ ಆಗುಂಬೆಯ ಪ್ರೇಮ ಸಂಜಯ ಅಂಡವ್ರ ಸಾಂಗು ತುಂಬಾ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ಅದ್ಭುತ ಹೇಳೋ ಆ ಅವತ್ ಬೆಳಿಗ್ಗೆ ಐದು ಗಂಟೆ ಏನ್ ಅಣ್ಣವ್ರ ಸಾಂಗ್ ಬಂದಾಗ ನೀನ್ ಒಬ್ಬನೇ ಹುಟ್ಟಿದ್ದೇನೆ ಇಲ್ಲೊಂದ್ ಹತ್ತು ಜನ ಸಾವಿರಾರು ಜನ ಕೂತವ್ರು ತಾನೆ ಅವ್ರೆ ಸುಮ್ನ ಅವ್ರೆ ನೀನ್ ಹಾಕೊ ಮಾತಾಡ್ಕೊಂಡ್ ಸಾಯ್ತಾ ಇದೀಯಾ ಸಾರಿ ಸರ್ ಮಾತಾಡ್ಬೇಡ ಅಲ್ಲಿ ಕೊಳಲ್ಲಿ ಇಸ್ಕೊ ಹೊಡೆದ್ಬಿಡ್ತೀನಿ ನಾನು ಮಾಡ ಮಾತಾಡ್ಲೇ ಬರ್ತತೆ ಯಾರುವೆ ಯಾರು ಮಾತಾಡ್ಬೇಡಿ ಅವನ್ ಫಸ್ಟ್ ಇಂದ ಹೇಳ್ತಾನೆ ಕಣ ಅವತ್ ಬೆಳಿಗ್ಗೆ ಐದು ಗಂಟೆ ಸ ಅವತ್ ಬೆಳಿಗ್ಗೆ ಐದು ಗಂಟೆ ಸಹ ಕೋಳಿ ಕೊಕ್ಕೋಕ ಅಂತ ನೋಡ್ತೀನಿ ನಾನು ಹೆಂಡ್ತಿ ರೇಷ್ಮೆ ಸೀರೆ ಮಲ್ಗೆ ಹೊಟ್ಕ ಆ ಅಂತ ಬಂದು ನಾನು ಅಂತ ಒಂದು ಮೊದಲು ಒಂದ ಎರಡು ಮೂರ ನಾಲ್ಕು ಸೊ ನಾನು ಒಂದ ಎರಡು ಮೂರ ನಾಲ್ಕು ಮುಗಿಸಿ ಆಚೆ ಬರ್ತೀನಿ ಟಿ ವಿಲಿ ಅಣ್ಣವರ್ಸ ಗೊಂಬೆಯಾ ಮರೆಯಲ್ಲ ಅರೆ ಎಂದಿಗೂ ಹೋಗಿ ಹೇಳ್ತೀಯ ಹೋಗಿ ಹೇಳ್ತೀಯ ನೋಡ್ತೀನಿ ನನ್ನ ಹೆಂಡ್ತಿ ಟೇಬಲ್ ಮೇಲೆ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡಿದ್ಲು ತಿನ್ಬೇಕಿದ್ದೆ ಸರ್ ಯಾರು ಸರ್ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ತಾರೆ ನನ್ನ ಹೆಂಡತಿ ಮಾಡ್ತಾಳೆ ನಿನ್ನ ಹೆಂಡತಿ ಮಾಡೋದಲ್ಲ ಎಲ್ರು ಹೆಂಡತಿ ಮಾಡ್ಬೇಕು ನೀನು ಒಪ್ಪನೆ ಹೇಳ್ತಾಳ ಅವತ್ ಬೆಳಿಗ್ಗೆ ಐದು ಗಂಟೆ ಅವನ ಹೆಂಡತಿ ರವೆ ಹಾಕ್ಬಿಟ್ಟು ಮೊಸರನ್ನ ನಾರು ಮಾಡ್ಕೊಬಿಡು ಶಿರ ನಾರು ಮಾಡ್ಕೊಬಿಡು ಇದಕ್ಲಾ ಮುಂದಕ್ಕೆ ಹೇಳ್ತೀನಿ ಮುಂದಕ್ಕೆ ಕೇಳು ಅಂದ್ರೆ ಜನಗಳ ತಂಕ ಹೋಗಿ ಹೇಳು ಅಂದಲ್ಲ ವಿಷಯ ಮುಂದಕ್ಕೆ ಕೇಳು ಅವತ್ ಬೆಳಿಗ್ಗೆ ಐದು ಗಂಟೆ ಸರ್ ನನ್ನ ಹೆಂಡತಿ ರೇಷ್ಮೆ ಸೀರೆ ಮಲ್ಗೆ ಹೊಟ್ಕೊಂಡು ಅಂತ ನಾನು ಒಂದು ಮೊದಲು ಒಂದ ಎರಡು ಮೂರ ನಾಲ್ಕು ಮುಂದೆ ನಾನು ಒಂದ ಎರಡು ಮೂರ ನಾಲ್ಕು ಕೇಳಿಸಿಲ್ಲ ಕೇಳಿಸಿಲ್ಲ ಸುಮ್ಮನೆ ಕೇಳಿಸಿಲ್ಲ ನಾನು ಒಂದ ಎರಡು ಮೂರ ನಾಲ್ಕು ಮುಗಿಸಿ ಆಚೆ ಕರೆಕ್ಟ್ ಸರ್ ಕೇಳಿಸೇ ಇಲ್ಲ ಅವನಿಗೆ ಕೇಳಿಸ್ಬಿಡ್ತಾರೆ ಅವತ್ ಬೆಳಿಗ್ಗೆ ಅಯ್ಯೋ ನೀನ್ ಐದು ಗಂಟೆಗ್ ನಾನ್ ಮುಂದು ಕೇಳೋ ನನ್ನ ಹತ್ರ ಹೇಳಕ್ ತಾನೇ ಸರ್ ನ ಕಳ್ಸಿದ್ದು ಹೇಳಪ್ಪ ದುಡ್ಡಲ್ಲಿ ಇಟ್ಟಿದ್ದೆ ಹೇಳಪ್ಪ ಬೆಳಿಗ್ಗೆ ದುಡ್ಡಲ್ಲಿ ಇಟ್ಟಿದ್ದೆ ಹೇಳ ಕರ್ತೆ ಕಳ್ಳನ ಮಗ ಅಂದ್ರೆ ನೀನು ಕಡ ಮಜ ನಾನು ದುಡ್ಡು ಮಾಡಿದೀನಿ ನಿನ್ ದುಡ್ಡು ಎಲ್ಲಿಟ್ಟಿದೆ ಅಂತ ಹೇಳೋದ್ ಬೇಡ ನನಗೆ ಈ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡಿದೆ ಹೆಂಗ ಏ ಬಹಳ ಈಜಿ ಬೆಳಿಗ್ಗೆ ಐದು ಗಂಟೆ ಡೇ ದುಡ್ಡು ಎಲ್ಲ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡಿದೆ ಹೆಂಗೆ ನೀನ್ ಹೇಳಿದ್ ನೀನ್ ಕೇಳ್ತಿದ್ರೆ ನೀನ್ ಜನ ಇಷ್ಟೊಂದ್ ಸೇರಿ ಇವ್ರಿಗೆ ಹೇಳ್ಕೊತೀನಿ ಸರ್ ನಮಸ್ಕಾರ ಅಲ್ಲಿ ಸಾಧು ಸಾರಿಗೆ ಹೇಳ್ಕೊತೀನಿ ಓ ಇಲ್ಲಿ ಸುಮಾರು ಜನ ಅವ್ರು ಸಾಧು ಸಾರ್ಗೆ ಆಮೇಲೆ ಹೇಳ್ಕೊತೀನಿ ಸರ್
ಏನಣ್ಣ ಎಣ್ಣೆ ತಂದಿದೀಯ ಹೊಡೆದಿತ್ತಾರ ಅವತ್ತು ಬೆಳಿಗ್ಗೆ 5 ಗಂಟೆ ಯಾವನ್ನ ಅವನು ಡಿಸ್ಕೋಟ ಯಾ ಏ ಯಾರು ಒಬ್ರು ಹೇಳ್ರ ಮರ ಯಾ ಅದೇನು ಎಲ್ಲ ಹೇಳ ಆ ಎಬ್ಬುಲಿಯ ಏ ಚಳಿಲೆಲ್ಲ ಎಬ್ಬುಳಿ ಮುದ್ರ ಕಟ್ಟಿ ಸುಮ್ಮನಿರ ಮರ ಎಬ್ಬುಲಿ ಏನು ಏನು ಕೇಳಿಸ್ತಲ್ಲೋ ಹ್ಞೂ ಓಲಿ ಹಿಡ್ಕೋ ಥ್ಯಾಂಕ್ ಯು